फ्रेंड्स इवत ना वंटी सल बायस्कृत कुरी फार्म बंदी इवर कड़े सद्य के मरी दौडवेल एंटल मत नालाकल इंदूर कुरी कोड़ोगदे मरी तोर्ती वित् प्रईस हेतनी एस्ट चलते इवर दड़े कुरी जाकि अंतर भाला हेसर कुरी इवर कड़ा अब हईदराबादलेल प्लेस कुरी सोई सेलो यो एव रेट हेतनी कड़ी फ्रेंड्स हेदनल फारम इवर फ्रेंड्स शेर मोदी इकोबरे ओनर अंत नाक जनूरबू ना कुरी कटकर अदरल इवरबर इवर मतडसा सर निम्बर किशोर किशोर अंतर सर निम हर प्रेसेंट एस्ट कुरी प्रेसेंट नम हर दुड कुरी सन कुरी मरी तरह सेल पर्मनेंट इकोल कुरी जाकि प्लेस जाकि नम सल दावणगेरे हरिहर सल इन कडला कुरी चंद्रन अंत हल गणेश गणेश इनफार्मेशन सर मरी कुरी इतल मरी तक फस्टे कितर इला मरी कुरी तोर्स अदाल मुटे सण्डीर क्वांटिटी दौड़ा जास्ती मोटे मोटे अर्ध लीटर डेली हाल बेगे रात्र बिस्ल जास्ती अल हमारे ಆಮೇಲೆ ಸರ್ ಇಲ್ಲೊಂದು ಮರಿ ಐತಿ ಇದು ಎಷ್ಟಲ್ಲಿಂದ ಇದನ್ನ ಏನು ಸೇಲಿಗೆ ಇಟ್ಟಿದಿರಾ ಎಂಟಲ್ ಸರ್ ಇದು ಕುರಿ ಹಾಂ ಎಂಟಲ್ಲಿಂದ ಎಷ್ಟು ಹೇಳ್ತೀರಾ ಸರ್ ಇದು ಇದು 95000 ಹೇಳ್ತೀವಿ ಸರ್ 95000 ಯಾರರ ಪಾರ್ಟಿ ಬಂದಿದ್ದಾರೆ ಇದಕ್ಕೆ ಆ ಕೇಳಿದ್ದಾರೆ ಹಾಂ ಒಂದು 75000 80000 ತನಕನ ಕೇಳಿದ್ದಾರೆ ನೀವು 95000 ಅಂತ ಹೇಳ್ತೀವಿ ಒಂದು 5000 ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ ಹಾಗೆ ಎಂಟಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಸರ್ ಇದು ಇದು ಒಂದು 5 ತಿಂಗಳಾಗಿದೆ ಸರ್ 5 ತಿಂಗಳು ಫ್ರೆಂಡ್ಸ್ ಇದೊಂದು ಮರಿ ಐತೆ ನೋಡಿ ಇದು ಎಂಟಲ್ಲಿಂದ 95000 ಹೇಳ್ತಾರೆ मरी वेट उद्देश वेट नोड़े कुरी अपोजिट कुरी वेट तड़ीतवे मत अति कोंबिर्तवे दावणगेरे कुरी बंद आवत्तु ऐद रौंड आडेस
ಮತ್ತೆ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲರೂ ಅಲ್ಲಾದ್ಮೇಲೆ ಮತ್ತೆ ಓವರ್ ಟೈಮ್ ಲಾಕ್ಡೌನ್ ಇತ್ತು, ಹಂಗಾಗಿ ಟೂರ್ನಿಮೆಂಟ್ ಏನೇ ಸಿಕ್ಕಿದ್ದಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಕಣ ಇತ್ತು, ವಾಲ್ಮೀಕಿ ಸಿನಿಮಾ ಒಳಗಿಂದ ನಮ್ಮ ಸ್ನೇಹಿತರವರು ಅಲ್ಲಿ ನಡೆಸಿದಾಗ ಅಲ್ಲಿ ಎಂಟಲ್ಲಾಗೆ ಸೆಕೆಂಡ್ ಆಗಿತ್ತು. ಎಂಟಲ್ಲಾಗ ಈಗ ಆಲ್ರೆಡಿ ಒಂದ್ಸರಿ ಸೆಕೆಂಡ್ ಪ್ಲೇಸ್ ಆಗಿತ್ತು. ಓಕೆ ಓಕೆ, ಇದನ್ನ ಯಾರು ಕೇಳಿದಾರ ಸರ್? ಈಗ ಕೇಳಿದಾರ ಸರ್, ಕೇಳ್ತಾನು ಇದಾರೆ. ನಮ್ಗೂ ಈಗ ಡಿಫ್ರೆನ್ಸ್ ಇರೋದ್ರಿಂದ ಈಗ ಒಂದೂವರೆ ಬಂದ್ರೆ ಬಿಡ್ತೀರಿ ನೀವು? ಒಂದೂವರೆ ಲಕ್ಷ ಹೇಳ್ತೀವಿ ಸರ್, ಒಂದು ಮೂವತ್ತರ ತನಕ ಫೈನಲ್. ಫೈನಲ್ ಒಂದು ಮೂವತ್ತಕ್ಕೆ ಬಂದ್ರೆ ಬಿಡ್ತೀವಿ ಸರ್. ಆಮೇಲೆ ಇಲ್ಲೊಂದು ವೈಟ್ ಮರಿ ಐತೆ, ಫುಲ್ ಜೋರ್ ಐತಿ. ಇದು ಇದೆಷ್ಟಲ್ಲಾಗೈತೆ ಸರ್? ಇದು ಇದು ಎಂಟಲ್ ಸರ್. ಎಂಟಲ್ ಹಂಗೈತಾ? ಈಗ ಎಂಟಲ್ ಅಂದ್ರೆ ನೀವು ತಂದು ಎಷ್ಟು ವರ್ಷ ಆಯ್ತು ಸರ್? ಇದು ರೀಸೆಂಟ್ ಎಂಟಲ್ಲ, ಎಂಟಲ್ಲಿಗೆ ಬಂದು ಇವಾಗ ಒಂದು ಎರಡು ತಿಂಗಳು ಆಯ್ತು ಸರ್. ಇದು ಎರಡು ತಿಂಗಳು ಅಲ್ಲ, ನೀವು ತಂದಾಗ ಆಲ್ರೆಡಿ ಎಂಟಲ್ಲಿಗೆ ಅಲ್ಲಿ ಕೆಡವಿತ್ತು. ತಂದಾಗೆ ಎಂಟಲ್ಲಿಗೆ ಕೆಡವಿತ್ತು, ಹಂಗಾರೆ ತಂದು ನೀವು ಒಂದು ಎರಡು ಮೂರು ತಿಂಗಳು ಆಯ್ತು. ಎರಡೂವರೆ ತಿಂಗಳು ಆಯ್ತು. ಇದನ್ನು ಸೇಲಿಗೈತ ಸರ್? ಈಗ ಹಾಂ ಕೊಡ್ತೀವಿ ಸರ್, ಇದನ್ನು ಕೊಡ್ತೀವಿ. ಇದೆಷ್ಟು ಹೇಳ್ತೀರಿ ಸರ್? ಇದು ಇದು 80,000 ಹೇಳ್ತೀವಿ ಸರ್. 80,000 ಇದೆಲ್ಲರ ಕಣ ಆಗೈತಾ ಸರ್? ಫಸ್ಟಿಗೆ ಅವ್ರ ಕಡೆ ಎಲ್ಲರೂ ಇಲ್ಲ ಇಲ್ಲ, ಯಾರೂ ಇಲ್ಲ ಆಡ್ಸಿಲ್ಲ, ಇಲ್ಲ ಆಡ್ಸಿಲ್ಲ, ನಾವು ಎಲ್ಲ ಆಡ್ಸಿಲ್ಲ, ಇನ್ನೂ ಎಲ್ಲ ಬಿಟ್ಟಿಲ್ಲ. ಇದು ಎಲ್ಲ ಆಡ್ಸಿ ಓಕೆ ಸರ್. ನೋಡ್ರಿ ಇದೊಂದು ವೈಟ್ ಕುರಿ ಐತೆ. ಇದು ಯಾವ ಜಾತಿ ಸರ್? ಇದು ಯಾವ ಜಾತಿ ಬ್ರೀಡ್? ಜ್ವಾಲ ಅಂತ ಕರೀತಾರೆ. ಜ್ವಾಲನಾ? ಜ್ವಾಲ ಮರಿ. ಅದು ಇದು ನೀಲ. ಇದು ನೀಲ? ಅದು ಫಸ್ಟ್ ತೋರಿಸಿದ್ರಲ್ಲ, ಅದು ಇದು ಇದು ಜವಾರಿ. ಇದು ಜವಾರಿ, ಇದು ಜ್ವಾಲ ನೀಲ ಜವಾರಿ. ಅದು ನಾಲ್ಕಲ್ ಸರ್. ಇದಾ ಸರ್ ಬ್ರೀಡ್? ಜವಾರಿನ ಸರ್. ಇದನ್ನು ಜವಾರಿನ ಸರ್. ಇದನ್ನು ಸೇಲಿಗೆ ಐತಾ? ಏನು ಕೊಡ್ತೀವಿ ಸರ್, ಇದನ್ನು ಕೊಡ್ತೀವಿ. ಇದೆಷ್ಟು ಹೇಳ್ತಾ ಇದಾರೆ ಸರ್? ಇದು 55,000 ಹೇಳ್ತೀವಿ ಸರ್. ಇದು 55. ಇದು ಎಲ್ಲಾರು ಕಣ ಆಗಿರೋದು ಸರ್? ಈಗ ಮೊನ್ನೆ ಟೂರ್ನಿಮೆಂಟ್ ಹಾಕಿತ್ತು ಸರ್, ಎರಡು ರೌಂಡ್ ಕಟ್ ಆಗಿದೆ. ಎರಡು ರೌಂಡ್ ಆಡಿ ಹೊರಗೆ ಬಂದೈತೆ. ಓಕೆ, ಹೊರಗಡೆ ಎಲ್ಲ ಆಡ್ಸಿದೀವಿ, ಚೆನ್ನಾಗಿ ಆಡೈತೆ. ಇವೆಲ್ಲವಕ್ಕೂ ಒಂದೇ ತರ ಫುಡ್ ಮೇಂಟೈನ್ ಮಾಡ್ತಿದ್ರಿ ನೀವು? ಈಗ ಎಲ್ಲದಕ್ಕೂ ಸೇಮ್, ಯಾಕಂದ್ರೆ ಅದು ಬಾಡಿ ವೇಟ್ ಜಾಸ್ತಿ ಐತಿ, ಸ್ವಲ್ಪ ಕಡಿಮೆ ಐತಿ, ಇದು ಸ್ವಲ್ಪ ಹೆವಿ ಐತಿ. ಇವೆಲ್ಲವಕ್ಕೂ ಒಂದೇ ತರ ಈಗ, ಯಾಕಂದ್ರೆ ನಿಮ್ ಸೈಜ್ ನಮ್ ಸೈಜ್ ಬೇರೆ ಇರುತ್ತೆ, ಬೇರೆ ಬೇರೆ ತರ ಫುಡ್ ಬೇಕಾಗತ್ತಲ್ಲ? ಇಲ್ಲ ಇಲ್ಲ, ಒಂದೇ ತರ ಮೇಂಟೈನ್ ಮಾಡ್ತೀವಿ. ನಾವು ಕೆಲವೊಂದು ಚೆನ್ನಾಗಿ ಮೇಯ್ತವೆ, ಕೆಲವೊಂದು ಚೆನ್ನಾಗಿ ಮೇಯಲ್ಲ. ಕೆಲವೊಂದು ಕಾಲ್ ಹಾಕ್ತೀವಿ, ಕೆಲವು ಕಾಲ್ ಹಾಕಲ್ಲ. ಈ ಮೇವೆಲ್ಲ ನೀವು ತುರುಕ್ತೀರಾ ಸರ್? ಕೈ ಬಿಟ್ಟು ಅವೇ ತಿನ್ನಾಗೆ? ಇದು ದೊಡ್ಡವಕ್ಕೆಲ್ಲ ತುರುಕ್ತೀವಿ, ಸಣ್ಣವೆಲ್ಲ ಅವೇ ಅವೇ ತಿಂತಾವ. ಅವೇ ತಿಂದ್ರೆ ಬೆಟ್ರ ಸರ್, ತುರುಕಿದ್ರೆ ಬೆಟ್ರ? ಅವೇ ತಿಂತಾವ ಸರ್. ಅವು ಬರ್ತಾ ಬರ್ತಾ ಏನಾಗತ್ತೆ ಅಂದ್ರೆ ಸೊಕ್ಕಿಗೆ ಬಂದಾಗ ಅವು ತಿನ್ನಲ್ಲ ಸರ್, ನಾವು ತಿನ್ನಿಸ್ಲೇಬೇಕಾಗುತ್ತೆ. ನೀವು ತಿನ್ನಿಸ್ಬೇಕಾಗತ್ತೆ. ಇದು ಅಲ್ಲಿ ಹಿಂಗೆ ತೋರಿಸ್ತಾ ಇತ್ತೀಗ. ಸೊ ಹಂಗಾಗಿ ತಿನ್ಸಕಂದ್ರೆ ಅದು ಹಿಂಸೆ ಅಲ್ಲ ಸರ್, ಅವಕ್ಕೆ ತಿನ್ಸಕಂದ್ರೆ ಒಬ್ರು ಕೆಲಸ ಬಿಟ್ಟು ಕುತ್ಕೋಬೇಕು. ಯಾಕಂದ್ರೆ ಐದು ಕುರಿಗೆ ತಿನ್ಸ್ಬೇಕಂದ್ರೆ ಇಲ್ಲಾಂದ್ರೆ ಒಂದು ನಾಲ್ಕೈದು ಸಂಜೆ ಒಂದು ಒಂದೂವರೆ ತಾಸು ಇದಕ್ಕಂತಾನೆ ಇಡ್ಬೇಕಾಗುತ್ತೆ ಸರ್. ಡೈಲಿ ಒಂದೂವರೆ ತಾಸು ಇವು ಕೇಳ್ಬೇಕು, ಬೆಳಿಗ್ಗೆ ಒಂದು ತಾಸು, ಸಾಯಂಕಾಲ ಒಂದೂವರೆ ತಾಸು. ಮಧ್ಯಾಹ್ನ ಏನಾದ್ರೂ ಹಾಕ್ತೀರಾ? ಮಧ್ಯಾಹ್ನ ಏನಿಲ್ಲ, ಬರೀ ರಾತ್ರಿ ಬೆಳಿಗ್ಗೆ. ಓಕೆ, ಒಳಗಡೆ ಒಂದೈದು ಬರೀ ಸರ್, ಅದೊಂದು ದಯವಿಟ್ರೆ ಸರ್. ಇಲ್ಲೊಂದು ಮರಿ ಐತಿ, ಇದು ಎಷ್ಟಲ್ ನಗೈತಿ, ಏನ್ ರೇಟ್ ಹೇಳ್ತೀರಿ ಸರ್? ಇದು ನಾಲ್ಕಲ್ ಸರ್. ಇದು ನಾಲ್ಕಲ್ಲ, ಹೇಳ್ತೀವಿ ಸರ್. 50,000 ಇದು ನೀವ್ ಯಾವಾಗ ತಂದಿದ್ರಿ ಸರ್? ಇದು ಇದು ಮುಂಚೆ ಬಾಗಲಕೋಟೆ ಸರ್ ಕುರಿ. ಇದು ನಮ್ಮ ಸ್ನೇಹಿತರು ತಗೊಂಡಿದ್ರು, ಅವರಿಂದ ನಾವು ತಗೊಂಡಿದ್ದೀವಿ. ಅವರಿಂದ ನೀವು ತಂದಿರೋದೀಗ ಬಾಗಲಕೋಟೆ ಮರಿ ಸರ್. ಆಮೇಲೆ ಈ ಕಿವಿ ಏನಿದಾವಲ್ಲ, ಇದು ದೊಡ್ಡದಿದ್ರೆ ಚೆನ್ನಾಗಿ, ಇದು ಸಣ್ಣದಿದ್ರೆ ಚೆನ್ನಾಗಿ ಉಡ್ಡಿ ಜಾಸ್ತಿ ಆಡ್ತವೆ, ದೊಡ್ಡದಿದ್ರೆ ಉಡ್ಡಿ ಆಡಲ್ಲ ಅಂತ? ಆತರ ಏನಿಲ್ಲ, ಕೆಲವೊಂದು ಕುರಿ ಜಾತಿ ಅದು, ಕೆಲವು ದೊಡ್ಡ ಬರ್ತವೆ, ಕೆಲವು ಸಣ್ಣ ಬರ್ತವೆ. ಮುರ್ಳಿ ಕಿವಿ, ಮೋಳಿ, ಆತರ ಒಂದು 7-8 ನಮೂನಿ ಬರ್ತಾವ ಸರ್ ಕುರಿಗಳು. ಅದು ಕಿವಿ ಏನ್ ಸಂಬಂಧ? ಕಿವಿ ಆಮೇಲೆ ಬಹಳ ಜನ ಹೇಳ್ತಾರೆ ಅಮಾವಾಸ್ಯೆ ಹುಟ್ಟಿದ ಕುರಿ ಚೆನ್ನಾಗಿ ಆಗ್ತೈತಿ. ಹಾಗೇನಿಲ್ಲ ಸರ್, ಕುರಿ ಡೇರಿಂಗ್ ಇರ್ಬೇಕು ಫಸ್ಟ್. ಕುರಿಗೆ ಎಷ್ಟು ಧೈರ್ಯ ಐತೆ ಅದ್ರ ಮೇಲೆ, ಅದ್ರ ಮೇಲೆ ಆಮೇಲೆ ಅದ್ರ ಮೂಡು. ಅದು ಹೆಂಗ ಮೂಡ್ ಇತ್ತು ಅಂದ್ರೆ ಆಡ್ತೈತಿ, ಇಲ್ಲಾಂದ್ರೆ ಆಡದೇ ಇಲ್ಲ. ಆಮೇಲೆ ಸರ್, ಇದು ಕೋಡ್ ಈ ತರ ಬರ್ತಾವಲ್ಲ, ಈ ಕೋಡ್ ಹತ್ರ ಗ್ಯಾಪ್ ಬಂದಾಗ ಇದು ಎಂಟಲ್ಲಿ ಶುರು ಆಗೈತಿ ಅಂತಾರೆ, ಅದ್ರಲ್ಲಿ ಏನಾದ್ರು ಕಂಡಿಡಿಯಕಾಗತ್ತ? ಫಸ್ಟಿಗೆ ಇದು ನೋಡಿ ಸರ್, ನಾಕಲ್ಲು ದೊಡ್ಡ ದೊಡ್ಡ ಕಂಡು ಬರುತ್ತೆ ಸರ್. ಇದು ನಾಕಲ್ಲಿ ದೊಡ್ಡ ಕಂಡು ದೊಡ್ಡ ಕಂಡು ಬರುತ್ತೆ. ಆಮೇಲೆ ವಯಸ್ಸಿಗೆ ಬರ್ತಾ 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 ಇದು ಚಿಕ್ಕದಾಗುತ್ತೆ, ಚಿಕ್ಕದಾಗುತ್ತಾ ಬರುತ್ತೆ. ಅದ್ರ ಮೇಲೆ ನಾವು ಕುರಿ ಏಜ್ ಗೊತ್ತಾಗುತ್ತೆ, ಯಾಕಂದ್ರೆ ಕೆಲವೊಬ್ರು ಅಲ್ಲಿ ಫೈಲ್ ನೋಡಿದಾಗ ಅದನ್ನ ನೋಡಿ ಕಂಡಿಡಿತಾರೆ ಅಂತ ಕೇಳ್ದಂಗೆ, ಅದನ್ನ ನೋಡಿ ಕಂಡಿಡಿಬಹುದು. ಓಕೆ ಸರ್, ಹಂಗಾರೆ ನೀವು ಟೋಟಲ್ ಇದೋರ್ಗೆ ಎಷ್ಟು ಮರಿ ಸೇಲ್ ಮಾಡಿದಿರಿ ಸರ್? ನಮ್ಮ ಹತ್ರ ಬಹಳ ಇದಾವೆ ಸರ್ ಕುರಿಗಳು. ಅಲ್ಲ, ನೀವ್ ಎಷ್ಟು ಸೇಲ್ ಮಾಡಿದಿರಿ ಈಗ? ನಾವು ಸರ್, ನಾವು ಒಂದು 10 ಕುರಿ ಸೇಲ್ ಮಾಡಿದೀವಿ ಅಷ್ಟೇ. ಬಹಳ ಹಿಡ್ಕೊಳಕ್ಕೆ ತರೋದು, ಅಪೇಕ್ಷೆ ಪಟ್ಟು ಹಿಡ್ಕೊಂತೀವಿ, ಕೊನೆವರೆಗೂ ಹಿಡ್ಕೊಂಡಿರ್ತೀವಿ. ಸರ್, ಈಗ ಅಂದ್ರೆ ನೀವು ಈಗ ಟೋಟಲ್ ಈ ಫಾರಂ ಎಲ್ಲ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಫಾರಂ ಅಲ್ಲ ಸರ್, ನಾವು ಫಾರಂ ಅಂತಂದೇ ಅಲ್ಲ, ಪ್ರೀತಿಗೋಸ್ಕರ ಕುರಿ ಸಾಕ್ತಿವಿ. ಪ್ರೀತಿಗೋಸ್ಕರ ಕುರಿ ಸಾಕ್ತಿವಿ. ಒಂದ್ ಹ್ಯಾಬಿಟ್ಸ್ ಇದು, ಒಂಥರ ಚಟ ಇದ್ದಂಗೆ.
ಕೆಲವರು ಡ್ರಿಂಕ್ಸ್ ಚಟ, ಕೆಲವರು ಇದು ಇರುತ್ತೆ, ಒಂದು ಕುರಿ ಸಾಕೋದು. ಒಬ್ಬರೊಬ್ಬರಿಗೆ ಒಂದೊಂದು ಪ್ರಾಣಿ ಮೇಲೆ ಒಬ್ರು ಪಾರಿವಾಳ ಸಾಕ್ತಾರೆ, ಒಬ್ರೊಬ್ರು ಕೆಲವರು ನಾಯಿ ಬ್ರೀಡ್ ಸಾಕ್ತಾರೆ, ಕುರಿ ಕೆಲವರು ಒಂದೊಂದ್ ತರ. ಆ ತರ ನಿಮಗೆ ಈ ಕುರಿ ಇದು ಮೇಲೆ ಅಭ್ಯಾಸ ಬಹಳ. ಓಕೆ ಓಕೆ ಸರ್. ಆಮೇಲೆ ನೀವು ಈಗ ಇದ್ರಲ್ಲಿ ನಾಲ್ಕೈದು ಜನ ಪಾರ್ಟ್ನರ್ ಇದ್ದೀರಿ ಅಂತ ಹೇಳಿದ್ರೆ, ಈಗ ನೀವು ತಂದಿದ ಕುರಿ ನೋಡ್ಕೊಳ್ಳೋದು ನೀವೇ ನೋಡ್ಕೋಬೇಕಾ ಅವರು ನೋಡ್ಕೊಂತಾರೆ ಹೆಂಗೆ? ಇಲ್ಲ ಸರ್, ಅವ್ರಿಲ್ಲ, ನಾವಿಲ್ದಾಗ ಅವರು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವರೇ ಬೇಕು ಇವರೇ ಬೇಕು ಅನ್ನಂಗಿಲ್ಲ. ಒಟ್ಟು ಯಾರಿದ್ದಾಗ ಅವ್ರು ನೋಡ್ಕೊಂತಾರೆ, ಅವ್ರಿಲ್ದ ನಾವು ನೋಡ್ಕೊಂತೀವಿ, ಬಟ್ ಫ್ರೀ ಇದ್ದಾಗ ಆರಾಮ ನೋಡ್ಕೊಂತ ಇರ್ತೀವಿ ಸರ್. ಆಮೇಲೆ ಸೇಲ್ಸ್ ಏನಾದ್ರು ಮಾರ್ಕೆಟಿಂಗ್ ಏನಾದ್ರು ಹೋಯ್ತಾರೆ ಮರಿಗಳು? ಇಲ್ಲ ಇಲ್ಲ ಸರ್, ನಾವೇ ಇಲ್ಲೇ ಬಂದು ಹೋಯ್ತಾರೆ, ಇಲ್ಲೇ ಯಾವಾದ್ರು ಕೊಡ್ತೀವಿ, ಇಲ್ಲೇ ಸೇಲ್ ಮಾಡ್ತೀವಿ ಸರ್. ಇಲ್ಲೇ ಸೇಲ್ ಮಾಡೋದು. ಇದು ಜಾಗ ಎಲ್ಲ ನಿಮ್ದು ಓನರ್ ಸರ್? ಇದು ನಮ್ಮ ಬ್ರದರ್ ಸರ್ ಇದು ಜಾಗ ಅವ್ರದೇನಾ? ಆಮೇಲೆ ನಿಮ್ದೊಂದು ಫಾರಂ ಐತನು ಅಂತಾನೆ ಕೇಳ್ಪಟ್ಟೆ ನಾನು, ಅಲ್ಲೆಲ್ಲ ಮರಿ ಇದಾವ ಅಂತ ಹೇಳಿದೆ, ಅದೊಂದು ವಿಡಿಯೋ ಮಾಡ್ತೀನಿ ಸರ್. ನೆಕ್ಸ್ಟ್ ಅಲ್ಲೇ ಅವ್ರ ದೊಡ್ಡ ಕುರಿ ಇದಾವ ಈ ತರ? ಇದಾವ ಸರ್, ಒಂದ್ ಎರಡ್ ಮೂರು ದೊಡ್ಡ ಇದಾವೆ. ಅಲ್ಲ ದೊಡ್ಡ ದೊಡ್ಡ ಮರಿಗಳು ಇದಾವೆ. ಅಲ್ಲೇ ಇದಾವ? ಅಲ್ಲಿ ಇದಾವ. ಓಕೆ ಓಕೆ ಸರ್. ಸರ್ ಈಗ ಏನ್ ನೈಟ್ ಎಲ್ಲ ಇಲ್ಲ ಒಳಗೆ ಕಟ್ತೀರ ನೀವು ಮರಿಗಳು? ಇಲ್ಲೇ ಆ ಕಡೆ ಎರಡು ರೂಮ್ ಅಲ್ಲಿ ಮತ್ತೆ ಇಲ್ಲೆಲ್ಲ ನೋಡ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ಸರ್? ಇರುತ್ತೆ, ನಾಯಿ ಇದಾವೆ, ನಾಯಿಗಳು ಬಿಟ್ಟಿರ್ತೀವಿ. ಇಲ್ಲಿತ್ತಲ್ಲ ಈಗ ಆ ನಾಯಿ ನೋಡ್ಕೊಳತ್ತೆ ಸರ್. ಈಗ ಈ ಮರಿಗಳಿಗೆಲ್ಲ ನೀವು ತರ್ತಿರಲ್ಲ, ತಂದ ಮೇಲೆ ಈಗ ನೀವು ಬೇರೆ ಓನರ್ ಚೇಂಜ್ ಆಗಿರ್ತೀರಿ ಫಸ್ಟ್, ಅದ್ರ ಸಾಕ್ದವ್ರ ಓನರ್ ಬೇರೆ ಇರ್ತಾರೆ, ಈಗ ನೀವು ಬೇರೆ ಚೇಂಜ್ ಆಗ್ತೀರಿ. ಸೊ ನಿಮ್ ಕಡೆ ಬಂದಾಗೆಲ್ಲ ಅದೇ ತರ ಇರ್ತಾವ ಕುರಿ ಕೆಲವೊಂದು? ಇಲ್ಲ, ಒಂದ್ಕಂತ ಸರ್, ಒಂದ್ಕಂತ ಒಂದ್ಕಂತ. ಕೆಲವು ಬಹಳ ಸಣ್ಣದಿದ್ದಾಗಿಂದ ಒಬ್ರೇ ಓನರು, ಕೆಲವರೇ ಒಬ್ರೇ ಸಾಕಿರ್ತಾರೆ. ಅವಾಗ ಏನಾಗುತ್ತೆ, ತಂದು ಒಂದು ಮೂರ್ನಾಲ್ಕು ದಿವಸ, ಒಂದ್ ವಾರ ಗಂಟ್ಲೆ ಸೆಟ್ ಆಗಲ್ಲ ಕೆಲವು ಕುರಿಗಳು, ಆಮೇಲೆ ಆಟೋಮೆಟಿಕ್ ಸೆಟ್ ಆಗ್ತಾವ ಸರ್. ಬಟ್ ಹಂಗೆ ಓನರ್ ಚೇಂಜ್ ಆದಷ್ಟೇ ಏನು ತಿನ್ನೋದು ಬಿಡೋದು ವೀಕ್ ಆಗೋದು ಆ ಥರ ಏನಾಗಲ್ಲ. ಆಮೇಲೆ ಉಡ್ಡಿ ಆಡ್ಸ್ಬೇಕಾದ್ರೂ ಓನರ್ ಇಟ್ಕೊಂಡ್ರೆ ಉಡ್ಡಿ ಆಡೋದು ಅಂತಾರೆ? ಇಲ್ಲ ಸರ್, ಇಲ್ಲ ಸರ್, ಆ ಥರ ಏನಿಲ್ಲ. ಕುರಿ ಮೂಡ್ ಹೆಂಗಿರ ಅದೇ ಫೈನಲ್. ಕುರಿ ಅದು ಐತಲ್ಲ, ಎದುರಿಗಿರ ಕುರಿ ಬಂದಾಗ ಇದಕ್ಕೆ ಐತಲ್ಲ ಆಡ್ಬೇಕನ್ನೋದೊಂದು ಚಟ. ಅಷ್ಟಿದ್ರೆ ಮಾತ್ರ ಆಡೋದು ಸರ್, ಅದು ಬಿಟ್ರೆ ಓನರೇ ಇರಬೇಕು. ಓನರೇ ಇರಬೇಕು, ಹಾಗೇನಿಲ್ಲ ಸರ್. ಯಾಕಂದ್ರೆ ನಾನು ಬಹಳ ವರ್ಷದಿಂದ ಕೇಳಿದ್ದಂದ್ರೆ ಕುರಿ ಒಂದೇ ಸರ್ ಅಂಡಮಂಡ ಅಂತ ಇತ್ತಲ್ಲ, ಅದೊಂದು ಬಿಟ್ಟರೆ ನಾನು ಬೇರೆ ಯಾವ್ದು ಅಷ್ಟ ಕೇಳಿದ್ದಿಲ್ಲ, ಹಂಗಾಗಿ ಕೇಳ್ದೆ. ಇಲ್ಲ ಸರ್, ಇಲ್ಲೆಲ್ಲ ಬಹಳ ನಮ್ಮ ದಾವಣಗೆರೆಗೇನೆ ಕಮ್ಮಿ ಅಂದ್ರೂ ಒಂದು 300-350 ಕುರಿ ಮೇಲಿದಾವ ಸರ್. 350 ಕುರಿ ಮೇಲಿದಾವ? ಮೇಲೆ ಇದಾವ. ಎಲ್ಲ ಕಣಕಾಕ ಮರಿಗಳ? ಕಣಕಾಕ ಮರಿಗಳ. ಒಂದು ಏರಿಯಾದಾಗೆ ಕಮ್ಮಿ ಅಂದ್ರೂ ಒಂದು 10-12 ಕುರಿಗಳು ಸಿಗ್ತಾವ ಸರ್. 10-12 ಮರಿ ಸಿಗ್ತಾವ? 10-12 ಮರಿ ಸಿಗ್ತಾವ ಒಂದು ಏರಿಯಾದಾಗೆ ಸರ್. ಆಮೇಲೆ ಈಗ ವಿಡಿಯೋ ಇದನ್ನು ಅಪ್ಲೋಡ್ ಮಾಡ್ತೀನಿ, ನಿಮ್ಮ ನಂಬರ್ ಒಂದು ಹೇಳಿರಿ, ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಬ್ರದರ್ ನಂಬರು ಅಪ್ಲೋಡ್ ಮಾಡ್ತೀನಿ, ನಿಮ್ಮ ನಂಬರ್ ಹೇಳಿ ಸರ್, ನೇಮ್ ಹೇಳ್ರಿ. ಹಂಗೆ ನಿಮ್ಮ ನಂಬರ್ ಕಿಶೋರ್ ಅಂತ ಸರ್. ಕಿಶೋರ್ ನಂಬರ್ ಸರ್? 9008-9008-07-07-3441-3441. ಓಕೆ, ಯಾರಿಗಾದ್ರು ಬೇಕಾದರೆ ಆ ಬ್ರದರ್ದು ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಈಗ ಸದ್ಯಕ್ಕೆ ನೋಡಿರಿ, ಇದೊಂದು ವೈಟ್ ಮರಿ, ಅದೊಂದು, ಆಮೇಲೆ ಅದೊಂದು ಮರಿ, ಇದು ಒಟ್ಟು ಹೆಚ್ಚು ಕಡಿಮೆ ಅಷ್ಟು ಮರಿನೂ ಸೇಲಿಗೆ ಇಟ್ಟಿದ್ದಾರೆ ಇವರು, ಅದೊಂದು ಡೌಟಲ್ಲಿ ಇದೆ, ಇನ್ನು ಉಳಿದವಷ್ಟು ಸೇಲಿಗಿದಾವೆ. ನೋಡಿ ಬೇಕಾದ್ರೆ ಫೋನ್ ಮಾಡಿರಿ, ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಇದರಲ್ಲೂ ಕೊಟ್ಟಿರ್ತೀನಿ ನಂಬರು. ನೋಡಿ ಯಾರಿಗಾರು ಬೇಕಾದ್ರೆ ಕಾಲ್ ಮಾಡಿರಿ.